हेलो फ्रेंड्स हेगिदीरा एल्लरिगू हैप्पी फ्रेंडशिप डे एल्लरू निम्म फ्रेंड सर्कल गे ओंदु मेसेज ना ब्रॉडकास्ट माडि अथवा बंदिद मेसेज गे थैंक यू अंत कॉपी पेस्ट माडि कई तळ्कोंडु कूतिर्तीरा अदे स्वच्छ कैयिंद होगिबिट्टु नम्म चानल ना सब्सक्राइब माडि बेल ऐकान ना प्रेस माडि नानु निम्म हाइपर कैडेट सो बन्नि ईग बेग वीडियो स्टार्ट माडोण ई वीडियोदल्लि नावु एरडु स्टोरिगळ बग्गे मातड्तीवि मोदलु यार बग्गे मातड्तीवि अंत बेग होगि नोड्कोंडु बरोण बन्नि ನೋಡಿದ್ರಲ್ವಾ ವೀಕ್ಷಕರೇ ಹೇಗೆ ಅಂಟ್ಕೊಂಡೆ ಅಂತ ಸಂಘಕ್ಕೆ ಸ್ಟೆಪ್ ಹಾಕೊಂಡು ಎಷ್ಟು ಮುದ್ದಾಗಿದ್ದಾರೆ ಈ ಸ್ನೇಹಿತರು. ಸೂಚನೆ, ಯಾರೂ ದೃಷ್ಟಿಯನ್ನು ಬಿಡಬೇಡಿ. ಫ್ರೆಂಡ್ಶಿಪ್ ಗೋಲ್ಸ್ ಸೆಟ್ ಮಾಡಿ ಹಾವಳಿ ಮಾಡ್ಬೇಕಂತ ಬಂದಿದ್ದು ಈ ಸ್ನೇಹಿತರು ಈಗ ಹೇಗಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಏನ್ ಫ್ರೆಂಡ್ಶಿಪ್ ಏನೋ ಆ ದೇವರಿಗೆ ಗೊತ್ತು. ನನಗ್ ಚೆನ್ನಾಗಿ ಗೊತ್ತು, ನನ್ನ ಹಿಂದೆ ಸಾವಿರ ಮಾತಾಡಿ ನನ್ನ ಮುಂದೆ ಚೆನ್ನಾಗೇ ಇರ್ತೀರಾ, ಚೆನ್ನಾಗೇ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ಆದರೆ ನಿಮಗೆ ಗೊತ್ತಿಲ್ಲ, ನಾನು ನಿಮ್ಮ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದೀನಿ. ನೋಡಿದ್ರಲ್ವಾ ಬೇರೆಯವ್ರ ಜಾತಿ ಬಗ್ಗೆ ಮಾತಾಡೋ ಇವಳು ಯಾರನ್ನೆಲ್ಲಿ ಇಡಬೇಕೋ ಅಲ್ಲೇ ಇಟ್ಲು ಅಂತ. ನಂಗೆ ಮಾತ್ರ ಒಂದು ಅರ್ಥ ಆಗಲಿಲ್ಲ, ಕರೆಕ್ಟ್ ಜಾಗದಲ್ಲಿ ಇವಳು ಇಟ್ಲು ಅಥವಾ ನಮ್ಮ ಟ್ರೋಲರ್ಸ್ ಇವಳನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ರು ಅಂತ. ಯಾರಾದರೂ ಇವಳಿಗೆ ಒಂದು ಸ್ವಲ್ಪ ಹೇಳ್ರಪ್ಪ. ಎಲ್ರಿಗೂ ನಮಸ್ಕಾರ. ಸೊ ನಾನು ಹೇಳಿದ್ದೆ ಅಲ್ವಾ ಈ ಥರ ಒಬ್ಬರು ಮಾತಾಡಿದ್ದಾರೆ, ಸೊ ಆಡಿಯೋ ಕೊಡ್ತೀನಿ ಅಂತ. ಸೊ ಈ ವಿಡಿಯೋ ಲಾಸ್ಟಲ್ಲಿ ನಾನು ಆಡಿಯೋನ ಆ್ಯಡ್ ಮಾಡಿದ್ದೀನಿ, ಪ್ಲೀಸ್ ಅದನ್ನು ಫುಲ್ಲು ನೋಡಿ. ಆ್ಯಂಡ್ ಯಾವುದು ತಪ್ಪು ಅಂತ ನೀವೇ ಕಮೆಂಟ್ ಮಾಡಿ, ಆ್ಯಂಡ್ ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಆಗಬೇಕು ನೀವೇ ಹೇಳಿ. ಪ್ಲೀಸ್ ನೋಡಿ, ಫುಲ್ ವಿಡಿಯೋ ನೋಡಿ. ಇಂತ ಅವತಾರ ಮತ್ತು ಉದ್ರಿ ಶೋಕಿಗಳನ್ನ ನೋಡ್ಕೊಂಡು ನಮ್ಮ ಟ್ರೋಲರ್ಸ್ ಎಲ್ಲ ಸುಮ್ಮನಿರ್ತಾರಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅಟ್ಯಾಕ್ ಮಾಡ್ತೀನಿ, ನೀವು ಹೆಂಗಾರ ಕಿತ್ತಾಡ್ತಪ್ಪ, ಜಾತಿ ಮೇಲೆ ಅಟ್ಯಾಕ್ ಮಾಡ್ತಿದ್ಯಾ? ನೋ ಶ್ರೀನಿವಾಸ್ ಗೌಡ, ನಿಂಗೆ ಹೇಳ್ತಾ ಇರೋದು ಜಾತಿ ಬಗ್ಗೆ ಅಟ್ಯಾಕ್ ಮಾಡ್ತಿದ್ಯಾ? ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡೋಕೆ ಏನ್ ದಯಸಿದೆ ನಿಮಗೆ? ಏನ್ ಹಕ್ಕು ಇದೆ ನಿಮಗೆ ಹೇಳಿ? ನೀವೊಂದು ಎಜುಕೇಟೆಡ್ ಇದ್ದೀರಾ, ವಿದ್ಯಾವಂತರಿದ್ದೀರಾ, ಎಸ್ ಸಿ ಎಸ್ ಟಿ ಸಮಾಜವನ್ನು ಕೀಳಾಗಿ ಮಾತಾಡ್ತೀರಾ? ನೀವು ನಿಮ್ಮಂತ ಮನಸ್ಥಿತಿಗಳು ಇರೋದ್ರಿಂದಾನೆ ಈ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ. ಮತ್ತೆ ಶಿಲ್ಪ ಗೌಡ ಅವರೇ, ನಿಮ್ಮಿಬ್ರು ವೈಯಕ್ತಿಕ ಜಗಳ ಇದ್ರೆ ನೀವು ಪರ್ಸನಲ್ ಇಟ್ಕೊಳ್ಳಿ. ನಿಮ್ಮಿಬ್ರು ವೈಯಕ್ತಿಕ ಜಗಳದಲ್ಲಿ ಎಸ್ ಸಿ ಎಸ್ ಟಿ ಯಾಕೆ ತಗೊಂಡು ಬೀದಿಲಿ ಇಟ್ಟಿರಾ? ನೀವು ಚಿನ್ನ ಕೊಟ್ಟೆ ಕಾಣಂದ್ರೆ ನಾವು ಚಿನ್ನ ಕೊಟ್ಟೆ ಕಾಣಂದ್ರೆ ನಿಮ್ಮ ಕೈಯ್ಯೂ ಬೆಟ್ಟೆ ಬರೋದು, ನಮ್ಮ ಕೈಯ್ಯೂ ಬೆಟ್ಟೆ ಬರೋದು. ನೀವು ಯಾಕಂದ್ರೆ ಸೆಂಟ್ರಲ್ ಎಸ್ ಸಿ ಎಸ್ ಟಿ ನಷ್ಟು ಕೀಳಾಗಿ ನೋಡ್ತೀರಾ? ಏನು ಎಸ್ ಸಿ ಎಸ್ ಟಿ ನಿಮ್ಮ ಕಷ್ಟ? ರೋಲ್ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ, ಕ್ಯಾಶ್ ಬಗ್ಗೆ ಮಾತಾಡಬೇಡಿ. ಮೇಲೆ ಯಾರು ಟಿಕ್ ಟಾಕಲ್ಲಿ ಕೆಳಗಡೆ ಹಾಕೊಂಡಿರೋದು ಆ ಕ್ಯಾಶ್ ಈ ಕ್ಯಾಶ್ ಅಂತ ನಿಜವಾಗ್ಲೂ ನಿಮಗೆ ಮನುಷ್ಯ ಅನ್ನೋದಿಲ್ಲ, ಮಾನವರಿದೆ ಅನ್ನೋದಿಲ್ಲ. ನಿಮ್ಮಂತ ಕಚಡಾಗಳು ಇರೋದ್ರಿಂದ ಈ ದೇಶ ಹುಟ್ಟಿ ಇನ್ನೊಂದು ದೇಶಕ್ಕೆ ಜೈಕಾರ ಇರ್ತಾರೆ. ಆಮೇಲೆ ಇನ್ನೊಂದು ಶ್ರೀನಿವಾಸ್ ಗೌಡ ನಿಮ್ಗೆ ಹೇಳ್ತಾ ಇರೋದಮ್ಮ, ಒಂದು ಸಂಘಟನೆ ಕೇಳಿಸೋ ಸಿಂಪಲ್ ಆಗಿರುತ್ತೆ. ಜಾತಿ ಜಾತಿ ಅಂತ ನೀವು ಜಗಳಕ್ಕೆ ನಿಂತೀರಿ, ಜಾತಿ ಒಳಗ ನೀತಿ ಮಾರ್ಗ ಮರ್ಯಾದೆ ಬಿಟ್ಟಿರಿ. ಜಾತಿ ಬಗ್ಗೆ ನಿಮ್ಗೆ ಯಾಕೆ ಮಾಡಬೇಕು? ಹ್ಞೂ, ನೀನು ಹೆಂಗೂ ಡ್ಯಾನ್ಸ್ ಮಾಡ್ಕೊಂಡಿದ್ದೀವಿ ಹಂಗೆ ಇದ್ದರು ಓಕೆನಾ? ಸುಮ್ಮ ಸುಮ್ಮನೆ ಟ್ರೋಲ್ ಮಾಡ್ತಾರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು, ಇವಾಗ ಜಾತಿ ಬಗ್ಗೆ ಮಾತಾಡಿದ್ದಾಳೆ. ಸೊ ನೋ ಶ್ರೀನಿವಾಸ್ ಗೌಡ ಏನ್ ಮಾಡ್ಬೇಕು ನೀವು ಹೇಳಿ ನೋಡೋಣ. ನೋಡಿ ನೋಡಿ, ತುಂಬಾ ಸಾಕಾಗಿದ್ದೆ. ಟಿಕ್ಟಾಕ್ ಅಲ್ಲಿ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮೆನ್ಷನ್ ಮಾಡ್ತಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಓಕೆ ವಿತ್ ಇಟ್. ಓಕೆ, ಎಷ್ಟೋ ಮಾಡ್ತಾಳೆ ಅಂತ ನೋಡಿದ್ರಲ್ವಾ, ಇಟ್ ಈಸ್ ವಾಕೆ ವಿತ್ ಇಟ್ ಅಂತೆ. ಎಸ್ ಸೋನು ಕೇಳಿಲಿ, ಏನ್ ಫೇಮಸ್ ಆಗಿರೋದು ನೀನ್ ಕಷ್ಟಪಟ್ಟು ಫೇಮಸ್ ಆಗಿದ್ಯಾ ಅನ್ಕೊಂಡಿದ್ಯಾ? ನಮ್ ಟ್ರೋಲರ್ಸ್ ಕೊಟ್ಟಿರೋ ಭಿಕ್ಷೆ ನಿಂಗೆ? ಹೈ ಟ್ರೋಲರ್ಸ್, ಅಪ್ಪ ನಿಮ್ ಸಪಸಕ್ ನಾನು ಬಂದಿಲ್ಲ, ನನ್ನ ಸಪಸಕ್ಕೆ ಏನಕ್ ಬರ್ತಿದ್ದೀರಾ ನೀವು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಂದ್ ಹುಡುಗಿ ಕಣ್ಣೇನು ನಿಮ್ ಸುಮ್ಮನೆ ಬೇಡಲ್ಲ, ಪ್ಲೀಸ್ ನನ್ ವಿಡಿಯೋ ಡಿಲೀಟ್ ಮಾಡಿ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದೀವರ ಕತೆ. ಈ ಕಕ್ಕಸ ಮುಖಗಳನ್ನು ನೋಡೋದಕ್ಕೆ ಬೇಗ ಸ್ಯಾನಿಟೈಸರ್ ಹಾಕಿ ಕೈಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಈಗ ಬನ್ನಿ ಹೋಗ್ಬಿಟ್ಟು ಒಂದು ಅದ್ಭುತವಾದ ಫ್ರೆಂಡ್ಶಿಪ್ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ. Okay, hi guys, this is Mevina Michael and here we have the beginner, the pro makeup artist before she learns how to do a proper makeup. So first she put a good moisturizer and then she moisturized it really good and then she applied primer. Aamele eno aakudu pimple light.
ನೋಡಿದ್ರಲ್ವಾ ಇವರಿಬ್ಬರನ್ನ, ಇವರಿಬ್ರು ಯಾರು ಅಂತ ನಿಮ್ಗಾಗ್ಲೇ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಸೀಸನ್ 4 ವಿನ್ನರ್ ಮೆಬಿನಾ ಮೈಕಲ್ ಹಾಗೂ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಸೀಸನ್ 4 ಕಂಟೆಸ್ಟೆಂಟ್ ಅರ್ಪಿತಾ. ಒಂದು ರಿಯಾಲಿಟಿ ಶೋ ಅಲ್ಲಿ ಪರಿಚಯವಾಗಿ ಇಷ್ಟು ಕ್ಲೋಸ್ ಆಗಿರೋ ಇವರಿಬ್ಬರು ನೋಡಿ ತುಂಬ ಖುಷಿ ಆಗ್ತಿತ್ತು. ಬಟ್ ಮೆಬಿನಾ ಅವರು ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ಮೆಲ್ಲರನ್ನ ಬಿಟ್ಟು ಹೋದ್ರು. ಬದುಕಿರುವಾಗೆ ಬೆಲೆ ಕೊಡದೇ ಇರೋ ಈ ದಿನಗಳಲ್ಲಿ ಏನೇ ಆಗಲಿ ಮೆಬಿನಾ ಅವ್ರ ಮನೆಗೆ ನಾನೇ ದೊಡ್ಡ ಮಗಳಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಅವ್ರ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿರೋ ಮೆಬಿನಾ ಫ್ರೆಂಡ್ ಅರ್ಪಿತಾಗೆ ಒಂದು ಸಲ್ಯೂಟ್. ಹಾಗೆ ಮೆಬಿನಾ ಅವ್ರ ಕೊನೆ ಆಸೆಯನ್ನು ನೆರವೇರಿಸಲು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅವ್ರ ಕೆರಿಯರನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ನಾಯಿಗಳ ಥರ ಕಿತ್ತಾಡೋ ಆ ಟಿಕ್ಟಾಕರ್ಸ್ಗಿಂತ ಇಂಥ ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ನಾವು ಸಪೋರ್ಟ್ ಮಾಡೋಣ. ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಬೈ ಮೆಬಿತಾ ಅನ್ನೋ ಪೇಜನ್ನು ಫಾಲೋ ಮಾಡಿ ಇವರಿಬ್ಬರಿಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಥ್ಯಾಂಕ್ ಯು. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೈಪರ್ ಕ್ರೆಡಿಟ್ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.